ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವ ದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವ ದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವ ದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವ ದಯ್ಯ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಇಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಮನೆಗಳ ಕಟ್ಟಲು ಬರುವುದಯ್ಯ ಇಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಮನೆಗಳ ಕಟ್ಟಲು ಬರುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಕಷ್ಟಗಳು ಬಂದಾಗ ಸುಟ್ಟು ಬೂದಿಯಾಗದೆ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ ಮನೆಗಳ ಕಟ್ಟಲು ಬರುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಕಟ್ಟಿಗೆಯ ಸುಟ್ಟರೆ ಬೂದಿಯಾಗುವುದಯ್ಯ ಇಟ್ಟಿಗೆಯ ಸುಟ್ಟರೆ ಗಟ್ಟಿಯಾಗಿ
ಮನೆಯ ಕಟ್ಟಲು ಬರುವುದಯ್ಯ. ಮನುಷ್ಯನ ಬದುಕಿನಲ್ಲಿ ಈ ಮರ್ತ್ಯದ ಬದುಕಿನಲ್ಲಿ ಎಲ್ಲವನ್ನು ನಾವು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಇಂತ ಸಂದರ್ಭದಲ್ಲಿ ಲೈಫ್ ಇಸ್ ಎ ಚಾಲೆಂಜ್, ಜೀವನ ಒಂದು ಸಾಹಸ ಗಾಥೆ, ಸಾಹಸ ಯಾತ್ರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅತಿ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕೆಂದರೆ, ತೇನ್ ಸಿಂಗ್ ಒಬ್ಬ ಸಾಮಾನ್ಯ ಮನುಷ್ಯ ಹಿಮಾಲಯ ಪರ್ವತ ಏರಬೇಕು ಅನ್ನುವಂತ ಒಂದು ಕನಸನ್ನು ಕಂಡದ್ದ. ಆದರೆ ಹಿಮಾಲಯ ಪರ್ವತ ಏರುವಂತ ವ್ಯಕ್ತಿಗಳ ಜೊತೆ ಜೊತೆಗೆ ಹೋಗಿ ಹೋಗಿ ಅವರ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಹೋಗಿ ಅವರು ಪಡುವ ಕಷ್ಟವನ್ನು ತಾನು ಕಷ್ಟಪಟ್ಟು ಅಲ್ಲಲ್ಲಿ ಬಿದ್ದು ಎದ್ದು ಹತ್ತಾರು ಸಾರಿ ಆ ತೇನ್ ಸಿಂಗ್ ಪ್ರಯತ್ನಪಟ್ಟ ಕೊನೆಗೆ ಆ ಹಿಮಾಲಯ ಪರ್ವತವನ್ನು ಏರಿ ಸಫಲನಾಗ್ತಾ ಇದ್ದಾನೆ. ಅಯ್ಯೋ ನನಗೆ ಕಷ್ಟ ಬಂದಿದ್ದಾವೋ ಎಂದು ತಿಳಿದುಕೊಂಡು ಆತ ಆ ಹಿಮಾಲಯ ಪರ್ವತವನ್ನು ಏರುವುದು ಬಿಟ್ಟಿದ್ದರೆ ಇಂದು ಜಗತ್ತಿನಲ್ಲಿ ಅವನ ಹೆಸರನ್ನು ಯಾರೂ ಕೇಳದಿದ್ದಲ್ಲ. ಅದೇ ರೀತಿಯಾಗಿ ಮನುಷ್ಯನ ಒಂದು ಸ್ವಭಾವವಿದೆ, ಎಲ್ಲವನ್ನು ನಾವು ಸುಲಭವಾಗಿ ಪಡೆದುಕೊಳ್ಳಬೇಕು ಎನ್ನುವಂಥ ಒಂದು ಬಯಕೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಅದು ಅದೇ ರೀತಿಯಾಗಿ ನಾನಿಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ. ಕಟ್ಟಿಗೆಯಾಗಿ ಸುಟ್ಟರೆ ಬೂದಿಯಾಗುವ ದಯ್ಯ, ಕಟ್ಟಿಗೆ ಸುಟ್ಟ ಮೇಲೆ ಅದು ಬೂದಿಯಾಗಿ ವ್ಯರ್ಥವಾಗುತ್ತದೆ. ಮನುಷ್ಯನ ಬದುಕು ಕಟ್ಟಿಗೆಯಂತೆ ಸುಟ್ಟು ವ್ಯರ್ಥವಾಗಬಾರದು. ಬಸವ ಸಿದ್ಧಾಂತಕ್ಕನುವರ್ತಿಯಾಗಿ ಆ ದೇವನಿತ್ತ ಪ್ರಸಾದ ಕಾಯವ ಕೆಡಿಸಲಾಗದು ಕೆಡಿಸಲಾಗದು ಬಸವಣ್ಣನವರ ಮಾತು. ಈ ಮರ್ತ್ಯ ಲೋಕದಲ್ಲಿ ಮನುಷ್ಯನ ಬದುಕು ಹಸನಾಗಬೇಕು. ಹಸನಾಗುವುದರ ಜೊತೆಗೆ ನಾವು ಬದುಕಬೇಕು, ಜೊತೆಗೆ ಇತರರು ಬದುಕಬೇಕು ಎನ್ನುವಂಥ ಮನೋಭಾವನೆಯನ್ನು ಇಟ್ಕೊಳ್ಬೇಕು. ಅದನ್ನೇ ಸಿದ್ಧಾಂತದಲ್ಲಿ, ವಚನ ಸಿದ್ಧಾಂತದಲ್ಲಿ ವ್ಯಷ್ಟಿ ಕಲ್ಯಾಣ ಮತ್ತು ಸಮಷ್ಟಿ ಕಲ್ಯಾಣ ಎಂದು ಕರೆಯುತ್ತಾರೆ. ನಾನು ಬದುಕುವುದರ ಜೊತೆಗೆ ಇತರರು ಬದುಕಬೇಕು, ಜಂಗಮ ಸಮಾಜ ಬದುಕಬೇಕು, ನನ್ನ ಕಲ್ಯಾಣದ ಜೊತೆಗೆ ಇತರರ ಕಲ್ಯಾಣವೂ ಆಗಬೇಕು. ಈ ರೀತಿ ಕಲ್ಯಾಣವಾಗಬೇಕಾಗಿದ್ದರೆ ಬಸವಣ್ಣನ ವಚನವನ್ನು ನಾವು ನೆನಪು ಮಾಡಿಕೊಳ್ಳಬೇಕು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು. ನಾವು ಇಲ್ಲಿ ಸಲ್ಲಬೇಕಾಗಿದ್ದರೆ ನಮ್ಮ ಬದುಕನ್ನು ನಾವು ಗಟ್ಟಿಗೊಳಿಸಿಕೊಳ್ಳಬೇಕು. ಕಟ್ಟಿಗೆಯಂತೆ ಸುಟ್ಟು ಬೂದಿಯಾಗಿ ಬಿಟ್ಟರೆ ಅದು ವ್ಯರ್ಥ ಜೀವನವಾಗುತ್ತದೆ. ಅಂದರೆ ಹೇಗೆ ಬದುಕಬೇಕು ಅನ್ನೋ ಬಗ್ಗೆ ಡಿ ವಿ ಜಿಯವರ ಒಂದು ಮಂಕುತಿಮ್ಮನ ಕಗ್ಗವನ್ನು ನಾನು ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. ಹುಲ್ಲಾಗು ಬೆಟ್ಟದಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಕಲ್ಲಾಗು ಕಷ್ಟದಲ್ಲಿ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಲೋಕದಲ್ಲಿ, ಮರ್ತ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಹಳ್ಳಿಗರ ಒಂದು ಮಾತನ್ನು ನಾನು ನೆನಪು ಮಾಡಿಕೊಳ್ತಿದ್ದೇನೆ. ಇಲ್ಲಿ ನಮಗೆ ರೋಗ ಬರದಂಗೆ, ನಮಗೆ ಕಷ್ಟ ಬರದಂಗೆ ಏನು ಮರಕ್ಕೆ ಬರ್ತಾವ, ಗುಡ್ಡಕ್ಕೆ ಬರ್ತಾವ, ಕಲ್ಲಿಗೆ ಬರ್ತಾವ ಅಂತ ಕೇಳ್ತಾರೆ ಅವರು. ಅಲ್ಲಿ ಅನುಭವದ ಮಾತದು. ಹಾಗೆ ಇಲ್ಲಿ ಡಿ ವಿ ಜಿಯವ್ರ ಮಾತನ್ನು ನಾವು ಅರ್ಥ ಮಾಡಿಕೊಂಡಪ್ಪಾರ, ಹುಲ್ಲಾಗು ಬೆಟ್ಟದಡಿ ಭಯಂಕರವಾದ ಬಿರುಗಾಳಿ ಬೀಸ್ತಾ ಇದೆ, ಅದಕ್ಕೆ ಗಿಡ ಮರಗಳೆಲ್ಲವೂ ಮುರಿದು 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 ಹೋಗ್ತಿದ್ದಾವು. ಅಂದರೆ ಅಹಂಕಾರಿಯಾಗಿ ನಾನು ಬದುಕಲಿಕ್ಕೆ ಪ್ರಯತ್ನ ಪಟ್ಟರೆ ಗಿಡ ಮರಗಳು ನಿಲ್ಲದೆ ಮುರಿದುಕೊಂಡು ಹೋಗ್ತಾ ಇದ್ದಾವೆ, ನಾಶವಾಗಿ ಹೋಗ್ತಾ ಇದ್ದಾವು. ಅದೇ ಬೆಟ್ಟದಡಿಯಲ್ಲಿ ಹುಲ್ಲಾಗಿದ್ದರೆ ಭಯಂಕರವಾದ ಗಾಳಿ ಬೀಸಲಿ, ಭಯಂಕರವಾದ ಮಳೆ ಬರಲಿ, ಅದು ಬಾಯಿ ಭೂತಾಯಿಗೆ ನಂಬಿಸಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾ ಇದೆ. ಅಂದರೆ ಮನುಷ್ಯ ಅಹಂಕಾರವನ್ನು ತ್ಯಜಿಸಿ ಸಹನಶೀಲನಾಗಿ ಬಾಗಿ ತಾಗಿ ಬಾಗಿದಾಗ ಮಾತ್ರ
ಆ ವ್ಯಕ್ತಿಯ ಜೀವನ ಸಾರ್ಥಕವಾಗುತ್ತದೆ, ಹಸನಾಗ್ತಾ ಇದೆ. ಬಾಳೆಯ ಗೊನೆ ಬಿಟ್ಟಾಗ ಬಾಳೆಯ ಗಿಡ ಬಾಗ್ತಾ ಇದೆ. ಮಾವಿನ ಗಿಡ ಫಲ ಬಿಟ್ಟಾಗ ಬಾಗ್ತಾ ಇದೆ. ಬಾಗಿದವನು ಮಾಗಿದವನು ಈ ಲೋಕದಲ್ಲಿ ಅತ್ಯಂತ ಚಿರಂತನವಾಗಿ ಅಷ್ಟೇ ಅಲ್ಲ ಸಮಷ್ಟಿ ಕಲ್ಯಾಣ ಬಯಸುವ ವ್ಯಕ್ತಿಯಾಗಿ ಮಾರ್ಪಡ್ತಾನ. ಆವಾಗ ಆತ ವ್ಯಕ್ತಿ ಬಸವಣ್ಣನವರಂತೆ, ಎ ಪಿ ಜೆ ಅಬ್ದುಲ್ ಕಲಾಂರಂತೆ, ಅಷ್ಟೇ ಅಲ್ಲ ಅತ್ಯಂತ ಪ್ರಮುಖವಾಗಿರುವ ವ್ಯಕ್ತಿಗಳು, ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಯಾರ್ಯಾರು ಬರಲಕ್ಕ, ಅವರೆಲ್ಲರೂ ತಾಯಿ ಬಾಗಿದವರೇ ಇದ್ದಾರೆ. ನಾನು ಡಿ ವಿ ಜಿಯವರ ಮಾತನಲ್ಲಿ ಉದಾಹರಣೆ ಕೊಟ್ಟಿದ್ದೆ. ನಾನು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಇವತ್ತು ಕರ್ನಾಟಕದ ಕನ್ನಡನಲ್ಲಿ ಅತ್ಯಂತ ಅದ್ವಿತೀಯವಾಗಿರುವಂತಹ ಆಧ್ಯಾತ್ಮಿಕ ಶ್ರೇಷ್ಠ ಗ್ರಂಥವಾಗಿದೆ. ಅವರ ಜೀವನ ಅತ್ಯಂತ ಸರಳವಾದಂತಹ ಜೀವನ. ನೂರಾರು ಕಷ್ಟಗಳನ್ನು ಅನುಭವಿಸಿದ ವ್ಯಕ್ತಿಗಳವರು ಅವೆಲ್ಲ ಕಷ್ಟದ ಅನುಭವವನ್ನು ಆ ಮಂಕುತಿಮ್ಮನ ಕಬ್ಬದಲ್ಲಿ ನೂರಾರು ಪದ್ಯಗಳ ಮೂಲಕವಾಗಿ ರಚನೆ ಮಾಡಿದ್ದಾರೆ ಅವರು. ಹಾಗಾದರೆ ಹೀಗಿದ್ದ ಮೇಲೆ ಮನುಷ್ಯನ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಾವು ಗಟ್ಟಿಯಾಗಿ ಅದನ್ನು ಎದುರಿಸಬೇಕು. ನಾವು ಆ ಕಷ್ಟಗಳು ಬಂದಾಗ ಎದುರಿಸೇ ಹೋದರೆ ನಮ್ಮ ಜೀವನವು ಸಹಿತ ವ್ಯರ್ಥವಾಗ್ತಾ ಇದೆ. ಅದಕ್ಕಾಗಿ ರಾಘವಾಂಕನ ಒಂದು ಮಾತನ್ನು ನೆನಪು ಮಾಡಿಕೊಳ್ಬೇಕು. ನಡೆವರೆಡಹದೆ ಕುಳಿತವರು ಎಡವುವರೆ. ಬದುಕಿನಲ್ಲಿ ನಾನು ನಡೆಯುವುದನ್ನು ಓಡುವುದನ್ನು ಕಲಿತುಕೊಳ್ಳಬೇಕಾಗಿದ್ದರೆ ಎಡವಿ ಬೀಳಬೇಕು, ಎಡವಿ ಬಿದ್ದು ಏಳಬೇಕು, ಎದ್ದು ಗೆಲ್ಲಬೇಕು. ಆಗ ಮುಂದೆ ನಿಮಗೆ ನಡೀಲಿಕ್ಕೆ ಆಗ್ತಾ ಇದೆ, ಅಲ್ಲಿವರೆಗೂ ಆಗೋದಿಲ್ಲ. ಇಂಥ ಕಷ್ಟಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಂದೇ ಬರುತ್ತವೆ. ನಾನಿಲ್ಲಿ ಅಬ್ರಾಹಿಂ ಲಿಂಕನ್ನ ಒಂದು ಉದಾಹರಣೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅಬ್ರಾಹಿಂ ಲಿಂಕನ್ ತಮ್ಮ ಮಗನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಕೊಟ್ಟಾಗ ಅಲ್ಲಿ ಬರುವಂಥ ಒಂದು ಕೆಲವು ಮಾತುಗಳು ಮನನ ಮಾಡುವಂಥ ಮಾತುಗಳಿದ್ದಾವೆ. ಅಬ್ರಾಹಿಂ ಲಿಂಕನ್ ತನ್ನ ಮಗನ ವಿದ್ಯಾಭ್ಯಾಸ ಮಾಡುವಂತಹ ಶಾಲೆಯ ಶಿಕ್ಷಕರಿಗೆ ಒಂದು ಪತ್ರ ಬರೆದು ಕಳಿಸ್ತಾರೆ ಅವರು. ನೋಡಿ ಹೇಗಿದೆ ಅದು. ಅದನ್ನು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ, ಅದನ್ನು ನಾನು ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಶಿಕ್ಷಕರೇ, ನೀವು ಕಲಿಸಿರಿ, ತನ್ನ ಮಗನಿಗೆ ನೀವು ಕಲಿಸಿರಿ. ಸುಳ್ಳಿನ ಮೇಲೆ ಸುಳ್ಳಿನ ನೆಲೆಯನ್ನು ಅರಸಿ ಸತ್ಯವನ್ನು ಹುಡುಕುವ ದಿಟ ಮಾರ್ಗವನ್ನು ನೀವು ಕಲಿಸಿರಿ. ಸುಳ್ಳಿನ ಸರಮಾಲೆಯಲ್ಲಿರುವಂಥ ಸಂದರ್ಭದಲ್ಲಿದ್ದರೂ ಸಹಿತ ಸತ್ಯವನ್ನು ನೀವು ಅರಸುವುದನ್ನು ಹುಡುಕುವುದನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಸ್ವಾರ್ಥಿಯಾಗದೆ ನಿಸ್ವಾರ್ಥಿಯಾಗಿ ಬದುಕುವುದನ್ನು ನೀವು ದಯವಿಟ್ಟು ಕಲಿಸಿರಿ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ನೀವು ಅಂಜಿ ನಡೆಯುವುದನ್ನು ಕಲಿಸಬೇಡಿ, ಧೀರನಾಗಿ ಬದುಕುವುದನ್ನು ಕಲಿಸಿರಿ. ಅಷ್ಟೇ ಅಲ್ಲ, ಇಲ್ಲಿ ದುಷ್ಟರು ಶಿಷ್ಟರು ಇರಬಹುದು ಜಗತ್ತಿನಲ್ಲಿ. ಆ ದುಷ್ಟರ ನಡುವೆ ಶಿಷ್ಟರಾಗಿ ಬದುಕುವ ಒಂದು ಜ್ಞಾನವನ್ನು ಅವನಿಗೆ ಕೊಡಿರಿ. ಅಷ್ಟೇ ಅಲ್ಲ, ಬೆವರಿಳಿಸಿ ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳಲಿ, ಅನ್ಯರು ಗಳಿಸಿದ ಹಣವನ್ನು ಆತ ಉಪಯೋಗ ಮಾಡಿಕೊಳ್ಳುವಂತಹ ಬುದ್ಧಿಯನ್ನು ಕಲಿಸಬೇಡ್ರಿ. ಸ್ವತಃ ಬೆವರಿಳಿಸಿ ದುಡಿಯುವಂತಹ ಮನೋಪ್ರವೃತ್ತಿಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ಸೋಲಿನ ಮೂಲಕ ಗೆಲುವನ್ನು ಪಡೆಯುವಂಥ ಮಾರ್ಗವನ್ನು ನನ್ನ ಮಗನಿಗೆ ನೀವು ದಯವಿಟ್ಟು ಕಲಿಸಬೇಕು. ಅತ್ರ ಅಷ್ಟೇ ಅಲ್ಲ, ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವ ಗುಣವನ್ನು ಕಲಿಸ್ರಿ. ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವಂಥ ಗುಣವನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ಏಕಾಂಗಿಯಾಗಿದ್ದಾಗಲೂ ಸಹಿತ ಮಲೆಗಳ ನಡುವೆ ಕುಳಿತು ಧ್ಯಾನ ಮಾಡಿ ಚಿಂತನೆ ಮಾಡುವಂಥ ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ನನ್ನನ್ನೇ ನಾನು ನಂಬುವಂತೆ, ಅಂದರೆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಬರಬೇಕು ಅಂತ, ನನ್ನನ್ನು ಮೊದಲು ನಾನು ನಂಬಬೇಕು. ಆ ನಂಬಿದಾಗ ಮಾತ್ರ ನಾವು ಅನ್ಯರನ್ನು ನಂಬುತ್ತೇವೆ, ಆ ಪರಮಾತ್ಮನ ನಂಬುತ್ತೇವೆ. ನಾವು ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲದೆ ಇದ್ದಪ್ಪಾರ ನಾವು ಏನನ್ನು ನಂಬಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಮನೋಭಾವನೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ ಅಂತ ಅಬ್ರಾಹಿಂ ಲಿಂಕನ್ ತನ್ನ ಮಗನ ಬಗ್ಗೆ ಶಿಕ್ಷಕರಿಗೆ ಬರೀತದೆ ನಾವು. ಅಷ್ಟೇ ಅಲ್ಲ, ಅಳುವುದರ ಜೊತೆಗೆ ನಗುವ ಕಲೆಯನ್ನು ಅವನಿಗೆ ಕಲಿಸಿರಿ. ನೋವನ್ನು ನುಂಗಿ ಬದುಕುವ ಕಲೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಕೊನೆಗೆ ಹೇಳ್ತಾರೆ ಅವರು, ಮಾನವೀಯತೆಯಲ್ಲಿ ಮರುಗುವುದನ್ನು ಬಸವ ಸಿದ್ಧಾಂತ ಇದನ್ನೇ ಹೇಳ್ತಾ ಇದೆ. ಮಾನವೀಯತೆಯಲ್ಲಿ ಮರುಗುವುದನ್ನು ಬಸವಣ್ಣನವರು ಅಂದು 12ನೇ ಶತಮಾನದಲ್ಲಿ ತುಳಿತಕ್ಕೆ ಒಳಗಾದ, ಶೋಷಣೆಗೆ ಒಳಗಾದ ದೀನ ದಲಿತರೆಲ್ಲರನ್ನೂ ಒಂದುಗೂಡಿಸಿ, ಯಾರು ಶೋಷಣೆಗೆ ಒಳಗಾಗಿದ್ದಾರೆಯೋ, ಯಾರು ಪೆಟ್ಟಿಗೆ ಒಳಗಾಗಿದ್ದಾರೆಯೋ, ಯಾರಿಗೆ ಮಾತನಾಡಲಿಕ್ಕೆ ಬರುವುದಿಲ್ಲವೋ,
ಯಾರು ಸಮಾಜದ ತಿರಸ್ಕೃತರಾಗಿದ್ದಾರೆಯೋ ಅಂತ ವ್ಯಕ್ತಿಗಳೆಲ್ಲರನ್ನೂ ಒಂದುಗೂಡಿಸಿದ. ಅದರ ಜೊತೆಗೆ ಮಾನವೀಯತೆಯ ಗುಣಗಳನ್ನು ಅವರಲ್ಲಿ ಬಿತ್ತಿ ಬೆಳೆಸಿದ. ಯಾವ ಪುರೋಹಿತಶಾಹಿಯ ದಬ್ಬಾಳಿಕೆಯಿಂದ ಅಸ್ಪೃಶ್ಯ ವರ್ಗ ದಲಿತ ವರ್ಗ ತುಳಿತಕ್ಕೆ ಒಳಗಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿತ್ತೋ ಅಂಥ ಎಲ್ಲ ವ್ಯಕ್ತಿಗಳನ್ನು ಕಾಯಕ ಜೀವಿಗಳನ್ನು ಒಂದುಗೂಡಿಸಿ ಅವರ ಮೂಲಕವಾಗಿ ಮಾನವೀಯತೆ ಅಂದರೆ ಏನು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಧೀಮಂತ ವ್ಯಕ್ತಿ ದಾರ್ಶನಿಕ ಬಸವಣ್ಣವರು. ಇದನ್ನೇ ಅಬ್ರಾಹಿಂ ಲಿಂಕನ್ನ ನೋಡ್ರಿ, ಭಾಷೆ ಬೇರೆ ಇರಬಹುದು, ದೇಶ ಬೇರೆ ಇರಬಹುದು, ವ್ಯಕ್ತಿ ಬೇರೆ ಇರಬಹುದು, ಮಾನವೀಯತೆ ಗುಣ ಏನಿದೆಯಲ್ಲ ಎಲ್ಲ ಕಡೆಗೂ ಒಂದೇ. ಅದು ಪಾಶ್ಚಾತ್ಯನೇ ಇರಲಿ, ಆ ಪೌರಾತ್ಯನೇ ಇರಲಿ, ಅದು ಯಾವುದೇ ವ್ಯಕ್ತಿ ಇರಲಿ, ಅವ ಮನುಷ್ಯನಲ್ಲಿ ಮಾನವೀಯತೆ ಒಂದು ಗುಣ ಇತ್ತಪ್ಪಾರ ಅದು ಇಡೀ ಜಗತ್ತಿಗೆ ಹಬ್ಬತಾ ಇದೆ. ಆ ಶರಣರ ಪಥ ಇಡೀ ಜಗತ್ತಿಗೆ ಬೇಕಾದಂತಹ ಪಥ ಅದು, ದಾರಿ ಅದು. ಹಾಗಾದ್ರೆ ಇಲ್ಲೇ ಅಬ್ರಾಹಿಂ ಲಿಂಕನ್ನ ಬಸವಣ್ಣವರ ಮಾತನ್ನು ವಚನಗಳನ್ನ ಓದಿರ್ಲಿಕ್ಕಿಲ್ಲ ಅವ. ಆದರೆ ಮನುಷ್ಯನ ಮಾನವೀಯತೆ ಅನ್ನುವಂಥ ಗುಣ ಅವರಿಗೆ ಅಬ್ರಾಹಿಂ ಲಿಂಕನಿಗೆ ಗೊತ್ತಿದೆ. ಅಂಥ ಮನೋಭಾವನೆಯನ್ನು ನನ್ನ ಮಗನಿಗೆ ನೀವು ಕಲಿಸ್ರಿ. ಅಷ್ಟೇ ಅಲ್ಲ, ಮಾನವೀಯತೆಗೆ ಮರುಗುವುದನ್ನು ಯಾರು ಆಪತ್ತಿಗೊಳಗಾಗಿದ್ದಾರೋ ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡುವಂಥ ಗುಣವನ್ನು ನೀನು ದಯವಿಟ್ಟು ಕಲಿಸಪ್ಪ ನನ್ನ ಮಗನಿಗೆ ಅಂತ ಕಂಡೇಳಿ ಅಬ್ರಾಹಿಂ ಲಿಂಕನ್ ಅವರು ಗುರುಗಳಿಗೆ ಪತ್ರ ಬರೀತಾರೆ. ಅಷ್ಟೇ ಅಲ್ಲ, ಮಾನವೀಯತೆಯಲ್ಲಿ ಕರಗುವುದನ್ನು ಕಲಿಸಿರಿ, ಕರಗುವುದನ್ನು ಕಲಿಸಿರಿ ಅಂತ ಹೇಳ್ತಾರೆ ಅವರು. ಅಕ್ಕ ಮಾದಿ ಹೇಳ್ತಾರೆ ನೋಡ್ಕೊಳ್ರಿ, ತನು ಕರಗದ ಬರಲಿ ಒಲ್ಲೆಯಯ್ಯ ಪೂಜೆ ಎನ್ನುವ ಎಂಥ ಒಂದು ಮಾತದು. 12ನೇ ಶತಮಾನದಲ್ಲಿ ಅಕ್ಕ ಮಾದಿ ಹೇಳ್ತಾಳ, ತನು ಕರಗದವರಿಲ್ಲ ಅಂದರೆ ತಕ್ಷಣ ಮೈ ಕರಗದಲ್ಲ, ಅಂದರೆ ಆಪತ್ತು ಬಂದುವಂಥ ವ್ಯಕ್ತಿಗಳನ್ನು ಕಂಡು ನನ್ನ ಮನಸ್ಸು ಕರಗಬೇಕು. ಆ ಕರಗದಾಗ ಮಾನವೀಯತೆಯ ಸ್ವಭಾವ ತನ್ನಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಇಂಥ ಮನೋಭಾವನೆಯನ್ನು ನಾವು ಮಕ್ಕಳಿಗೆ ಕಲಿಸಬೇಕು. ಹಾಗಿಲ್ಲಿ ನಾನು ಹೇಳುವಂಥದ್ದು, ಗಟ್ಟಿಯಾಗಬೇಕು ಇಟ್ಟಿಗೆಯಂತೆ. ಏನೇ ಕಷ್ಟ ಬರಲವು, ಆ ಕಷ್ಟದಲ್ಲಿ ಬಂದಾಗ ನಾವು ಹೆದರಿಕೊಂಡು ಹಿಂದಕ್ಕೆ ಸರಿಕೂಡದು. ಇತ್ತಿತ್ತಲಾಗಿ ನಮ್ಮ SSLC ವಿದ್ಯಾರ್ಥಿಗಳು, PUC ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯೊಳಗೆ ಫೇಲ್ ಆದ ತಕ್ಷಣ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ನಮ್ಮ ರೈತರು ಸಾಲ ಮಾಡಿ ಅಂತ ತಿಳ್ಕೊಂಡು ಹೇಳಿ ಹೋಗಿ ನೇಣು ಹಾಕಿಕೊಳ್ಳುವಂಥದ್ದು. ಈ ಕಷ್ಟಗಳು ಮನುಷ್ಯನಿಗೆ ಬರುವಂತಹದ್ದೇ ಇದು. ರೈತರಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಬೇರೆ ಬೇರೆ ವ್ಯಕ್ತಿಗಳಿಗಾಗಲಿ, ಈಗೊಬ್ಬ ನೌಕರಿ ಸಿಗೋದಿಲ್ಲ, ನೌಕರಿ ಸಿಗಲಿಲ್ಲ ಅಂದ್ಕೊಂಡು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇದು ಮನುಷ್ಯ ಜೀವನ ಅಲ್ಲ. ಈಗ ನಾವು ಗಟ್ಟಿಯಾಗಬೇಕು. ಹೇಗೆ ಗಟ್ಟಿಯಾಗಬೇಕು? ಒಂದು ಪೌರಾಣಿಕ ಉದಾಹರಣೆ ಕೊಡ್ತಾನೆ ಇಲ್ಲಿ. ಹರಿಶ್ಚಂದ್ರ ಮಹಾರಾಜ ಒಬ್ಬ ರಾಜ. ಹರಿಶ್ಚಂದ್ರ ಮಹಾರಾಜನಾಗಿದ್ದರೂ ಸಹಿತ ತಾನು ಕೊಟ್ಟ ವಚನ ಪರಿಪಾಲನೆಗಾಗಿ ಜೀವನದುದ್ದಕ್ಕೂ ಕಷ್ಟಪಡ್ತಾನವ. ಒಬ್ಬ ಸಾಮಾನ್ಯ ಕೂಲಿಕಾರನಿಗಿಂತಲೂ ಕೀಳಾಗಿ ಜೀವನ ನಡೆಸ್ತಾನೆ. ಆದರೆ ಎಂದೂ ಅವ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೋದಲ್ಲ. ಅಷ್ಟೇ ಅಲ್ಲ, ಹೆದರೋದಿಲ್ಲ, ಬೆದರೋದಿಲ್ಲ. ಕೊನೆಗೆ ತನ್ನ ಮಗನನ್ನೇ ಕತ್ತರಿಸೋ ಪ್ರಸಂಗ ಬಂದರೂ ಸಹಿತ ಆತ ಹೆದರೋದಿಲ್ಲ ಅವ. ಅಂದರೆ ಈ ಬದುಕು ಇರುವಂತಹದ್ದು ಪಲಾಯನಕ್ಕಲ್ಲ, ಓಡಿ ಹೋಗಲಿಕ್ಕಲ್ಲ. ಈಸಬೇಕು ಇದ್ದು ಜಯಿಸಬೇಕು, ಪುರಂದರ ಹಾಡನ್ನು ನಾವು ನೆನಪು ಮಾಡಿಕೊಳ್ಬೇಕಿಲ್ಲೇ. ಈಸಬೇಕು ಇದ್ದು ಜಯಿಸಬೇಕು. ಲೈಫ್ ಈಸ್ ಎ ಚಾಲೆಂಜ್, ಲೈಫ್ ಈಸ್ ಎ ಗೇಮ್. ಈ ಮನೋಭಾವನೆ ನಮ್ಮಲ್ಲಿ ಯಾವಾಗಲೂ ವ್ಯಕ್ತವಾಗ್ತಿರಬೇಕು. ಇಂಥ ಮನೋಭಾವನೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ಬದುಕಲಿಕ್ಕೆ ಅತ್ಯಂತ ಸಂತೋಷವಾಗಿ ಬದುಕಲಿಕ್ಕೆ ಆಗ್ತಾ ಇದೆ. ಇಲ್ಲದೇ ಇದ್ದಪ್ಪಾರ ನಾವು ಹೇಡಿಗಳಂತೆ ಬದುಕುವುದು ಅಷ್ಟೇ, ಸತ್ತು ಹೋಗೋದು ಅಷ್ಟೇ. ಅಂದರೆ ಹೇಡಿಯ ಬದುಕು ಅದು ಬದುಕಲ್ಲ, ಅದು ಅದು ಸಾಮಾನ್ಯ ವ್ಯಕ್ತಿಯಾಗಿ ನಾವು ಬದುಕುವಂಥದಕ್ಕಿಂತಲೂ ನನ್ನಿಂದ ಆಗುವಂತಹ ಕೆಲಸವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿ ತೋರಿಸಬೇಕು. ಸೋಲಿನಿಂದ ಗೆಲುವನ್ನು ಪಡೆಯುವ ಪಾಠವನ್ನು ನಾವು ಕಲ್ಕೊಳ್ಬೇಕು. ಹೀಗಿದ್ದಾಗ ಮಾತ್ರ ನಾವು ನಮ್ಮ ಜೀವನವನ್ನು ಹಸರು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂದರೆ ಒಂದು ದಾರ್ಶನಿಕರ ಮಾತನ್ನು ನಾವು ವಿಚಾರ ನಡ್ಕೊಂಡಪ್ಪಾರ ಮನುಷ್ಯನ ಜೀವನ ಇರುವಂತಹದ್ದು ವ್ಯರ್ಥವಾಗಬಾರದು. ನಾನು ಬದುಕಿದ ಮೇಲೆ ನನ್ನ ಬದುಕಿ ಜೊತೆಗೆ ಅನ್ಯರ ಬದುಕು ಹಸನಾಗಬೇಕು, ಅವರು ಸುಂದರವಾಗಿ ಬದುಕಬೇಕು. ಇಲ್ಲಿ 4 ಮಂದಿ ಬಾಯಾಗ ಉಳಿಬೇಕು. ಹಿಂಗಂತ ತಕ್ಷಣ ಕೆಲವರು ಸಮಾಜಕ್ಕೆ ಹೇಳುವಂಥ ಮಾತಾಡ್ಬೋದು, 4 ಮಂದಿಯಾಗ ದುಷ್ಟರಾದರೂ ಉಳಿತಾರ, ಸಿಸ್ಟರಾದರೂ ಉಳಿತಾರ. ಆದರೆ ಆ ಮಾತನ್ನು ನೆನಪಿಡಬೇಕು, ನಾವು ದುಷ್ಟರಾದಾಗ ನಮ್ಮನ್ನು ಜನ ಚೀತು ಎಂದು ಚೀಮಾರಿ ಹಾಕುತ್ತಾರೆ, ಅದೇ ಸಿಸ್ಟರಾದಾಗ ಬಂದು ಕಾಲಿಗೆ ಎರಗುತ್ತಾರೆ. ಆ ಬಸವನ ತತ್ವಕ್ಕೆ ಅನುವರ್ತಿಯಾಗಿ, ಸಿದ್ಧರಾಮನ ತತ್ವಕ್ಕೆ ಅನುವರ್ತಿಯಾಗಿ, ಅಕ್ಕ ಮಹಾದೇವ ತತ್ವಕ್ಕೆ ಅನುವರ್ತಿಯಾಗಿ ಶರಣರ ಪರಂಪರೆಯನ್ನು ನಾವು ಬೆಳೆಸ್ಕೊಳ್ಬೇಕು, ಶರಣರ ಜೀವನವನ್ನು ನಡೆಸಬೇಕು.
ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಕಷ್ಟಗಳು ಸುಖಗಳು ನೋವುಗಳು ನಲಿವುಗಳು ಬರುವುದು ಸರ್ವೇ ಸಾಮಾನ್ಯ ಅವೆಲ್ಲವನ್ನು ಎದುರಿಸಿ ನನ್ನನ್ನು ನಾನು ನಂಬಿಕೊಂಡು ನನ್ನ ಒಂದು ಯಶೋಗಾಥೆಯನ್ನು ನಾನೇ ಬೆಳೆಸಿಕೊಳ್ಳಬೇಕು ಹೊರತು ಅನ್ಯ ಪರಾವಲಂಬಿಯಾಗಿ ಬದುಕುವಂತಹದ್ದು ವ್ಯರ್ಥ ಪರಾವಲಂಬಿಯ ಜೀವನ ಅದು ಇದ್ದು ಸತ್ತಂತಿ ಆಗ್ತಾ ಇದೆ ಇಂಥ ಮನೋಭಾವನೆಯನ್ನು ತಿರಸ್ಕರಿಸಿ ಶರಣ ಮಾರ್ಗದಲ್ಲಿ ಬಸವ ಹೇಳಿದ ರೀತಿಯಲ್ಲಿ ನಾವು ಅಕ್ಕಮಹಾದೇವಿ ಹೇಳಿದ ರೀತಿಯಲ್ಲಿ ಅಬ್ರಹಾಂ ಲಿಂಕನ್ ಹೇಳಿದ ಮಾತಿನಲ್ಲಿ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅದರ ಮೂಲಕವಾಗಿ ಗಟ್ಟಿಯಾದ ಇಟ್ಟಿಗೆಗಳಿಂದ ಹೇಗೆ ಮನೆಯನ್ನು ಕಟ್ಟುತ್ತಾರೆಯೋ ಆ ಮನೆ ವಾಸ ಮಾಡಲಿಕ್ಕೆ ಯೋಗ್ಯವಾಗುತ್ತದೆಯೋ ಅದೇ ರೀತಿಯಾಗಿ ಇಂಥ ಮನೆಯನ್ನು ಕಟ್ಟಿಕೊಂಡು ನಾವು ಗಟ್ಟಿಯಾಗಿ ಬದುಕಬೇಕು ಅದರ ಜೊತೆಗೆ ನಮ್ಮ ಒಂದು ಧ್ಯೇಯವನ್ನು ಸಾಧಿಸಬೇಕು ಹಾಗಿದ್ದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತಾ ಇದೆ ಇಲ್ಲಕ್ಕೆ ವ್ಯರ್ಥವಾಗ್ತಾ ಇದೆ ಅದಕ್ಕಾಗಿ ನಾನು ಹೇಳುವಂಥದ್ದು ಕಟ್ಟಿಗೆಯಂತೆ ಸುಟ್ಟು ಬೂದಿಯಾಗದೆಯೇ ಇಟ್ಟಿಗೆಯಂತೆ ಗಟ್ಟಿಯಾಗಬೇಕು ಕಷ್ಟಗಳು ಬರಲಿ ಡಿ ವಿ ಜಿಯವರು ಹೇಳಂತೆ ಏನೇ ಕಷ್ಟ ಬರಲಿ ಆ ಸಾಹಸ ಮೂಲಕವಾಗಿ ನಾವು ಗಟ್ಟಿಯಾಗಿ ಮನೆಯನ್ನು ಕಟ್ಟಿಕೊಂಡು ನೆರಳು ಕೊಟ್ಟು ನೆರಳಿನ ಮೂಲಕವಾಗಿ ಬದುಕಬೇಕು ಸಮಾಜಕ್ಕೂ ಒಳ್ಳೆಯದನ್ನು ಮಾಡಬೇಕು ಇಂಥ ಮನೋಭಾವನೆಯನ್ನು ಶರಣತತ್ವ ನಮ್ಮ 12ನೇ ಶತಮಾನದಲ್ಲಿ ಹೇಳುವುದನ್ನು ನಾವು ಕಾಣ್ತಾ ಇದ್ದೀವಿ ಅನೇಕ ವಚನಗಳ ಮೂಲಕವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂಥ ಒಂದು ಪಥದಲ್ಲಿ ದಾರಿಯಲ್ಲಿ ನಾವು ನೀವು ಮುನ್ನಡೆಯೋಣ ನಾವು ನೀವೆಲ್ಲ ಬದುಕೋಣ ಗಟ್ಟಿಯಾಗಿ ಕಷ್ಟವನ್ನು ಸಹಿಸಿ ಈ ಲೋಕದಲ್ಲಿ ಒಳ್ಳೆಯವರಾಗಿ ದಾರ್ಶನಿಕರಾಗಿ ಬದುಕೋಣ ಎಲ್ಲರಿಗೂ ಶರಣ ಶರಣಾರ್ಥಿ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಬಸವಲಿಂಗಾ.